ಕಲಬುರಗಿ ನಗರದ ಗಂಗಾ ಡಿಸ್ಟ್ರಿಬ್ಯೂಟರ್ ಹಾಗೂ ಧನ್ವಂತರಿ ಆಸ್ಪತ್ರೆಯ ಮಾಲೀಕರಾದ ಮನೋಜ್ ಗಂಗಾ ಅವರ ಹುಟ್ಟುಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಮನೋಜ್ ಗಂಗಾ ಅಭಿಮಾನಿಗಳ ಬಳಗದಿಂದ ಹಮ್ಮಿಕೊಳ್ಳಲಾಗಿದ್ದ ಮನೋಜ್ ಗಂಗಾ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಗೆಳೆಯರು ಬೆಳಿಗ್ಗೆಯಿಂದಲೇ ಧನ್ವಂತರಿ ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಭರ್ಜರಿ ಸಿದ್ಧತೆ ಮಾಡಿಕೊಂಡಿದ್ದರು. ಹಾಗಾಗಿ ಮನೋಜ್ ಗಂಗಾ ಅವರು ಆಸ್ಪತ್ರೆಯ ಆವರಣಕ್ಕೆ ಬಂದಿಳಿಯುತ್ತಿದ್ದಂತೆಯೇ ಅವರ ಮೇಲೆ ಜೆಸಿಪಿ ಮೂಲಕ ಪುಷ್ಪವೃಷ್ಟಿ ಕೈಗೊಳ್ಳುವ ಮೂಲಕ ಗ್ರ್ಯಾಂಡ್ ವೆಲ್ಕಮ್ ನೀಡಲಾಯಿತು. ಗ್ರ್ಯಾಂಡ್ ವೆಲ್ಕಮ್ ಸ್ವೀಕರಿಸಿದ ಉದ್ಯಮಿ ಮನೋಜ್ ಗಂಗಾ ಅವರು ಬಳಿಕ ಅಭಿಮಾನಿಗಳು ಅಣಿಗೊಳಿಸಿದ್ದ ಕೇಕ್ ಕತ್ತರಿಸಿದರು. ನಂತರ ತಮ್ಮ ಅಭಿಮಾನಿಗಳಿಗೆ ಸ್ವತಃ ಕೇಕ್ ತಿನ್ನಿಸುವ ಮೂಲಕ ಮನೋಜ್ ಗಂಗಾ ಬರ್ತ್ಡೇ ಸಂಭ್ರಮಕ್ಕೆ ಸಾಕ್ಷಿಯಾದರು. ಇನ್ನು ತಮ್ಮ ನೆಚ್ಚಿನ ಗೆಳೆಯ ಹಾಗೂ ಉದ್ಯಮಿ ಮನೋಜ್ ಗಂಗಾ ಅವರ ಹುಟ್ಟುಹಬ್ಬ ಆಚರಣೆಯ ಖುಷಿಯಲ್ಲಿ ಅಭಿಮಾನಿ ಬಳಗದ ಮುಖ್ಯಸ್ಥರಾದ ಅಶೋಕ್ ವೀರ್ ನಾಯಕ್, ಸುನೀಲ್ ಠಾಕ್ರೆ, ಉಮೇಶ್ ಚಿನ್ಶೆಟ್ಟಿ, ಪ್ರಕಾಶ್ ಬಿರಾದಾರ್, ವೀರೇಶ್ ಆಲ್ಗೂಡ್, ಚನ್ನು ಗೋನಾಯಕ್ ಸೇರಿದಂತೆ ಇನ್ನಿತರರು ಧನ್ವಂತರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ವ್ಯಕ್ತಿಗಳಿಗೆ ಹಣ್ಣು ಹಂಪಲು ವಿತರಿಸಿದರು. ಬರ್ತ್ಡೇ ಆಚರಣೆಯ ಬಳಿಕ ಮನೋಜ್ ಗಂಗಾ ಅಭಿಮಾನಿಗಳ ಬಳಗದ ಬಸವರಾಜ್ ಮಠಪತಿ ಅವರು ಮಾತನಾಡಿ, ಔಷಧಿಗಳ ಡಿಸ್ಟ್ರಿಬ್ಯೂಟರ್ ಹಾಗೂ ಧನ್ವಂತರಿ ಆಸ್ಪತ್ರೆಯ ಮಾಲೀಕರಾಗಿದ್ದಾಗಿಯೂ ಕೂಡ ಮನೋಜ್ ಗಂಗಾ ಅವರು ಸರಳತೆಗೆ ಒತ್ತು ನೀಡುವುದರಿಂದ ಅವರಿಗೆ ಎಲ್ಲೆಡೆ ಅಭಿಮಾನಿಗಳಿದ್ದಾರೆ ಎಂದರು. ಬೆಂಗಳೂರಿನಿಂದ ತರಿಸಿ ಎಲ್ಲಾ ಜನರಿಗೆ ಸದುಪಯೋಗ ಪಡಿಸುವಂತರ ಮಾಡಿಕೊಟ್ಟು ಇವತ್ತಿನ ಧನ್ವಂತರಿ ಆಸ್ಪತ್ರೆ ಮಾಲೀಕರು ಮತ್ತು ಗಂಗಾ ಡಿಸ್ಟ್ರಿಬ್ಯೂಟರ್ ಮಾಲೀಕರಾದಂಥ ಮನೋಜ್ ಗಂಗಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮನೋಜ್ ಗಂಗಾ ಅಭಿಮಾನಿ ಬಳಗದಿಂದ ಸುನೀಲ್ ಠಾಕ್ರೆ ಆಗಿರ್ಬೋದು, ಉಮೇಶ್ ಚಿಲ್ಶೆಟ್ಟಿ ಆಗಿರ್ಬೋದು, ಪ್ರಕಾಶ್ ಬಿರಾದಾರ್ ಆಗಿರ್ಬೋದು, ವೀರೇಶ್ ಆಲ್ಗೂಡವರಾಗಿರ್ಬೋದು, ಚನ್ನು ಗೋನಾಯಕ್ ಅವರಾಗಿರ್ಬೋದು, ನಾವೆಲ್ಲರೂ ಕಲಿತು ಇದೊಂದು ಅವ್ರದ್ದು ಅನ್ನ ಸರ್ಪಣೆಯ ಜೊತೆಗೆ ಬರ್ತ್ಡೇಯನ್ನು ಆಚರಿಸ್ತಾ ಇದ್ದೀವಿ ಅಂತೇಳಿ ತಮಗೆ ತಿಳಿಸ್ಕೊಡ್ತೀವಿ. ಮತ್ತೊಬ್ಬ ಅಭಿಮಾನಿ ಪ್ರಕಾಶ್ ಬಿರಾದಾರ್ ಅವರು ಮಾತನಾಡಿ, ಬರ್ತ್ಡೇ ಆಚರಿಸಿಕೊಳ್ಳುತ್ತಿರುವ ಮನೋಜ್ ಗಂಗಾ ಅವರಿಗೆ ದೇವರು ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಶುಭ ಕೋರಿದರು. ದೇವರು ಅವರಿಗೆ ನೂರಾರು ವರ್ಷ ಇದೇ ರೀತಿ ಏನಂತಾರೆ ಆರೋಗ್ಯ ಆಯುಷು ಎಲ್ಲ ಚೆನ್ನಾಗಿರಲಿ, ಅವ್ರ ಬಿಸ್ನೆಸ್ ಇದೇ ರೀತಿ ಅಭಿವೃದ್ಧಿ ಆಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ. ಕಲಬುರಗಿ ನಗರದ ವಿವಿಧೆಡೆಗಳಿಂದ ಆಗಮಿಸಿದ್ದ ಮನೋಜ್ ಗಂಗಾ ಅಭಿಮಾನಿಗಳ ಬಳಗದ ನೂರಾರು ಸದಸ್ಯರು ಬರ್ತ್ಡೇ ಆಚರಣೆಯಲ್ಲಿ ಪಾಲ್ಗೊಂಡಿದ್ದರು.